ಆದಿತ್ಯ ರಾವ್ ಅರೆಸ್ಟ್ ಆಗೋದು ಸರೆಂಡರ್ ಆಗೋದ್ ಮುಂಚೆ ತಾವು ನೋಡಿರ್ಬೋದು ಪ್ರಹ್ಲಾದ್ ಜೋಶಿ ಹೇಳಿಕೆ, ಯಾರು ಮೈಸೂರಲ್ಲಿ ಮಂಗಳೂರಲ್ಲಿ ಗಲಾಟೆ ಮಾಡಿದ್ದಾರೆ ಅವರೇ ಮಾಡಿ, ಅಂದರೆ ಟಾರ್ಗೆಟ್ ಅವರು ಮುಸಲ್ಮಾನ್ ಮಾಡಿದರು. ಹೋಮ್ ಮಿನಿಸ್ಟ್ರಿ ಯಾರಿಗಾನ ಟಾರ್ಗೆಟ್ ಮಾಡಿದರು, ಮುಸಲ್ಮಾನ ಟಾರ್ಗೆಟ್ ಮಾಡಿದರು. ಈಗ ಅವ್ರು ಸರೆಂಡರ್ ಆಗಿಲ್ಲ ಅಂದರೆ ಯಾರ ಮೇಲೆ ಗುಬ್ಬೆ ಕುಣಿಸ್ತಾ ಇದ್ರು? ಇವರು ಮುಸಲ್ಮಾನ್ ಮೇಲೆ ಗುಬ್ಬೆ ಕುಣಿಸ್ತಾ ಇದ್ರು. ಒಬ್ಬ ಹೋಮ್ ಮಿನಿಸ್ಟರ್, ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಒಬ್ಬ ಬಾಂಬ್ ಇಟ್ಟವನು ರೆಡ್ ಹ್ಯಾಂಡ್ ಹೋಗಿ ಅವನು ಸರೆಂಡರ್ ಆಗಿದ್ದಾನೆ, ನಾನೇ ಮಾಡಿದ್ದೀನಿ ಅಂತ ಸರೆಂಡರ್ ಆದ್ಮೇಲೆ ಹೋಮ್ ಮಿನಿಸ್ಟರ್ ಅವ್ರು ಹೇಳಿಕೆ ನೋಡಿದ್ರೆ ನೀವು ಏನಂತ ಕೊಟ್ಟಿದ್ದಾರೆ? ಇಲ್ಲ, ಅವ್ನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದ, ಅವ್ನ ಕೆಲಸ ಇರಲಿಲ್ಲ. ರೇ ಸ್ವಾಮಿ, ಈಸ್ ಎ ಟೆರರಿಸ್ಟ್. ಅದೇ ಮುಸ್ಲಿಂ ಮಾಡಿದರೆ? ಈಗ ನಿನ್ನೆ ಹಾರಿಸ್ ಘಟನೆ ಆಯಿತು, ಹಾರಿಸಲ್ಲಿ ಯಾವ್ದಾನ ಇದೇ ಲೋಕಲ್ ಎಮ್ ಎಲ್ ಎ ಯಾರನ್ನ ಬೇರೆ ಬೇರೆ ಸಮಾಜದವ್ರಿಗಾಗಿದ್ರೆ ಏನು ಗತಿ ಆಗೋದು ಇದು? ಈಗ ಈ ಹೋಮ್ ಮಿನಿಸ್ಟರ್ ಹೇಳಿದ ಹೇಳ್ಕೆನ ಇದು? ಇಲ್ಲ, ಅವ್ನು ಮಂಟಲಿ ಡಿಸ್ಟರ್ಬ್ ಆಗಿದ್ದ ಒಬ್ಬ ಟೆರರಿಸ್ಟ್ಗೆ ಈ ಥರ ಯಾರನ್ನ ಮಾತಾಡ್ತಾರ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿಬಿಟ್ಟು ಅವ್ನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದ, ಅವ್ನ ಕೆಲಸ ಇಲ್ಲ. ಈಗ ಎಲ್ಲ ಯಾರು ಕೆಲಸ ಇಲ್ಲ ಅವರು ಮೆಂಟಲಿ ಡಿಸ್ಟರ್ಬ್ ಆದರೆ ಎಲ್ಲ ಕಡೆ ಬಾಂಬ್ ಇಟ್ಬಿಡದ? ಈಗ ಯಾರು ಡಿಸ್ಟರ್ಬ್ ಆಗಿದ್ದಾರೆ ಬಸವರಾಜ್ ಬೊಮ್ಮಗೆ ಬಾಂಬ್ ಇಟ್ಬಿಡುವ ಮನೆಗೆ ತೊಗೊಂಡೋಗಿ. ಈಗ ಯಾರನ್ನ ಹೇಳೋ ಮಾತಾಡಾಯಿತು? ನಾನು ಹೇಳ್ತೇ ಅಲ್ವಾ, ದೇವ್ರ ದೊಡ್ಡವನಿಗೆ ಅದು ಮುಸಲ್ಮಾನ್ ಏನಾದ್ರು ಇದ್ದಿದ್ರೆ ಅವ್ರ ಟಾರ್ಗೆಟ್ ಮುಸಲ್ಮಾನ ಅಂತ ಹೇಳ್ಕೊಂಡು ಬಂದಿದ್ರು ಬಿ ಜೆ ಪಿಯಲ್ಲಿ ಈ ಸ್ಟಾರ್ಟಿಂಗಿಂದನೇ ಯಾರೋ ಮುಸಲ್ಮಾನ್ಗಳು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಬಂದ. ಅದೇ ಯಾರೋ ಖಾನು, ಜಮೀರ್ ಅಹಮದ್ ಖಾನು, ಇಲ್ಲ ನಿಸಾರ್ ಅಹಮದ್ ಖಾನು, ಹ್ಯಾರಿಸು, ಏನೋ ಎಸ್ ಸ್ವೀಟ್ ಯಾರನ್ನ ಇದ್ದಿದ್ರೆ ಈ ಥರ ಹೇಳಿಕೆ ಕೊಡ್ತಾಯಿದ್ರು ಹೋಮ್ ಮಿನಿಸ್ಟರ್ ಅವರು? ಇಲ್ಲ ಪಾಪ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ ಅವನು, ಕೆಲಸ ಇರಲಿಲ್ಲ. ಏನು ರೀ ಸ್ವಾಮಿ ಇದು? ಮುಸ್ಲಿಮ್ ಇದ್ರೆ ಹೇಳಿಕೆ ಕೊಡ್ತಾಯಿದ್ರು ಅವರು? ಏನಕ್ಕೆ ಅವ್ರ ಮೇಲೆ ಕನಿಕರ? ಒಬ್ಬ ಆರೋಪಿ ಸಿಕ್ಕಾಕೊಂಡಾದ್ಮೇಲೆ ಅವ್ನು ನೇರಾಗಿ ಒಪ್ಕೊಂತವನ್ನೇ ನಾನೇ ಬಾಂಬ್ ಇಟ್ಟಿದ್ದೀನಿ ಅಂತ ಅವ್ನ ಪರ ಅವ್ರು ವಕಾಲತ್ ಮಾಡ್ತಾರಿಲ್ಲ. ಎಷ್ಟು ಮಟ್ಟಿಗೆ ಸರಿ ನಾವು ರಾಜ್ಯದ ಜನ ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವ್ರು ಬರೇ ಲಾಸ್ಟ್ ರಾಜಕೀಯ ಲಾಭಕ್ಕೋಸ್ಕರ ಇವರು ಇವರು ಬೇರೆ ಥರ ಗೊಂದಲ ಸೃಷ್ಟಿ ಮಾಡ್ತಾರೆ. ಏನೋ ಏನೋ ಪೊಲೀಸರು ತನಿಖೆ ಮಾಡ್ತಾರೆ. ನಿನ್ನೆ ಅಲ್ಲಿ ಬ್ಲಾಕ್ ಅಧ್ಯಕ್ಷರು ಮನೋಹರ್ ಅಂತ ಏನೋ ಇದ್ರು, ಅವರು ಹೇಳಿಕೆ ನನಗೆ ಹೇಳಿದವರು ಏನಂದರೆ, ನಾನು ಪಕ್ಕದಲ್ಲಿ ಸಾಹೇಬ್ರು ಪಕ್ಕದಲ್ಲಿ ಕೂತಿದ್ದೆ ಸರ್, ಒಂಥರ ಬಾಲ್ ಟೇಪಲ್ಲಿ ಬಂದು ನನ್ನ ಕೈಗೆ ಬಿತ್ತು, ಆ ಕೈಗೆ ಬಿದ್ದಾದಮೇಲೆ ಕಾಲು ಬಿದ್ದು ಸ್ವಲ್ಪ ಕೆಳಗಡೆ ಬಿದ್ದ ತಕ್ಷಣ ಸೌಂಡ್ ಬಂತು. ಅದು ಡೈರೆಕ್ಟ್ ಬಂದು ಬಿದ್ದಿದ್ರೆ ಅದೊಂಥರ ಬ್ಲಾಸ್ಟೇ ಅದು. ಅದು ಪಟಾಕಿ ಹೆಂಗೆ ಬರ್ತದೆ ಅಂದರೆ ಪಟಾಕಿ ಎಷ್ಟು ಬರ್ತದೆ, ಸಣ್ಣ ಬರ್ತದೆ ಇಲ್ಲ ಸಣ್ಣ ಪಟಾಕಿ ಬರ್ತದೆ, ಅವ್ರು ನೋಡಿದಾರಲ್ಲ ಕಣ್ಣಾರೆ ನೋಡಿದ್ದಾರೆ. ಅದು ಒಂಥರ ಈ ಥರ ರೌಂಡಾಗಿ ಬಾಲ್ ಥರ ಇತ್ತು ಸರ್. ಈಗ ಏನಾಗ್ತದೆ, ಕಂಟ್ರಿ ಮೇಡ್ ಒಂದು ಬಾಂಬ್ಗಳು ರೆಡಿ ಮಾಡ್ತಾರೆ, ಆ ಮನೆಯಲ್ಲೇ ಕೂತ್ಕೊಂಡು ರೆಡಿ ಮಾಡ್ತಾರಂತೆ. ಅದೆಲ್ಲ ಏನೇನು ಸೂಜಿಗಳು ಹಾಕ್ತಾರಂತೆ, ಆಮೇಲೆ ಪಟಾಕಿ ಬಾರುದಿರ್ತಾರಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಅದು ಹಗ್ಗದಿಂದ ಕಟ್ಟಿ ಏನೋ ಮಾಡ್ತಾರಂತೆ. ಅವ್ರು ಹೇಳ್ದಂಗೆ ಅದೇ ಇದೆ ಅದು. ಏನಿಗಂದ್ರೆ ಮೇಲೆಯಿಂದ ಡೈರೆಕ್ಟ್ ಬಂದು ಸಾಯಬ್ರು ಬಂದಂಗೆ ಬಿದ್ದಾಗ ಆಯಿತು ಸರ್ ಅದು. ಅದು ನಾನು ಪಕ್ಕದಲ್ಲಿ ಕೂತಿದ್ದು ನನ್ನ ಕೈ ಮೇಲೆ ಬಿದ್ದಿದ್ದು, ಸ್ವಲ್ಪ ಕೈಗೂ ಏಟಾಗಿದೆ ಅವರಿಗೆ.